ಟು ಮೈ ಚಾನಲ್ ಸೊ ನಾವಿವತ್ತು ಎಲ್ಲ ಹೋಗ್ತಾ ಇದ್ದೀವಿ ಆಮೇಲೆ ಯಾವ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗೆ ಹೆಂಗಿದೆ ಫೆಸಿಲಿಟೀಸ್ ಎಲ್ಲ ಯಾವ ಥರ ಗೇಮ್ಸ್ ಇದೆ ಅದೆಲ್ಲ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ ಸೊ ಹೋಗ್ತಾ ಇದ್ದೀವಿ ಇವಾಗ ಸ್ಟಾರ್ಟ್ ಮಾಡಿರೋದಷ್ಟೇ ಇವಾಗ ಸೊ ಒನ್ ಡೇ ಔಟ್ ಅಷ್ಟೇ ಸೊ ನೋಡಿ ವಿಡಿಯೋಸ್ನ ಅಲ್ಲೊಂದು ಸ್ವಲ್ಪ ಆಗೋವಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಇವಾಗ ಇದು ರೋಡಲ್ಲಿ ನಾವು ಬೇಗ ಹೋಗ್ತಾ ಇರೋದು ನಾವು ಆಲ್ಮೋಸ್ಟ್ 7 o'clock ಹಾಗೆ ಮನೆಯಿಂದ ಹೊರಟಿದ್ವಿ ನಮ್ಮ ಮನೆಯಿಂದ ಒಂದು 53 kilometers ಆಗುತ್ತೆ ಸೊ ಕಾರಲ್ಲೇ ಹೋದ್ವಿ ಅಷ್ಟೊಂದು ದೂರ ಹೋಗಬೇಕಾದ್ರೆಲ್ಲ ಕಾರಲ್ಲೇ ಹೋಗಬೇಕಾಗತ್ತೆ 53 kilometers ಇದೆ ಒನ್ ವೇನೇ ಇವಾಗ ಅಲ್ಲಿ ಹೋಗೋ ರೋಡ್ ನೋಡಿ ಇಷ್ಟು ಒಳಗಡೆ ಇದೆ ಗುಹಾಂತರ ಅನ್ನೋ ರೆಸಾರ್ಟಿಗೆ ಹೋಗ್ತಾ ಇರೋದು ಸೊ ಹೀಗೆ ಸ್ವಲ್ಪ ಕನಕಪುರ ರೋಡಲ್ಲಿದೆ ಇದು ಇವಾಗ ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನೋಡಿ ಅಲ್ಲಿ ಬೋರ್ಡ್ ಇದೆ ಗುಹಾಂತರ ಅಂತ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಒಳಗಡೆ ಹೋಗಬೇಕಾಗಿತ್ತು ಡೇ ಇದಕ್ಕೆ ಒನ್ ಡೇಗೆ ಹೊರಗಡೆ ಹೋಗ್ಬೋದು 2045 rupees ಇನ್ಕ್ಲೂಡೆಡ್ ಟ್ಯಾಕ್ಸ್ ಇಬ್ಬರಿಗಾಗಿತ್ತು ಅದರಲ್ಲಿ ಬ್ರೇಕ್ಫಾಸ್ಟು ಲಂಚು ಎಲ್ಲ ಬರುತ್ತೆ ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹೋಗಬೇಕಾದ್ರೆ ನಮಗೆ ಒಳಗಡೆ ಹೋಗಬೇಕಾದ್ರೆ ಫಸ್ಟಿಗೆ ನಮಗೆ ಬ್ರೇಕ್ಫಾಸ್ಟಿಗೆ ಅವರೇ ಒಂದು ಕೂಪನ್ ಕೊಡ್ತಾರೆ ಒಳಗಡೆ ಹೋದ್ಮೇಲೆ ಲಂಚ್ ಕೂಪನ್ ಸಿಗುತ್ತೆ ಅದು ನಾವು ಆಲ್ರೆಡಿ ಪೇ ಮಾಡಿರ್ತೀವಿ ಸೊ ಗುಹಾ ಅಂತಾರೆ ಹೆಸರಿರೋ ಥರ ಈ ಥರ ಗುಹೆ ಒಳಗಡೆ ಹೋಗಿನೇ ಹೋಗೋದು ಗುಹೆ ಒಳಗಡೆ ಎಲ್ಲ ಈ ಥರ ಲೈಟ್ ಇದೆ ಸೊ ಆಮೇಲೆ ಏನಂತಾರೆ ವೆಂಟಿಲೇಷನ್ ಬರಬೇಕಲ್ವಾ ಆಮೇಲೆ ಗಾಳಿ ಬರಬೇಕು ವೆಂಟಿಲೇಷನ್ಗೆ ಅಂತ ಮೇಲ್ಗಡೆ ಅಲ್ಲಲ್ಲಿ ಒಂದು ಸ್ವಲ್ಪ ಹೋಲ್ ಬಿಟ್ಟಿದ್ದಾರೆ ಚೆನ್ನಾಗಿದೆ ನಾನು ಅದನ್ನೆಲ್ಲ ಝೂಮ್ ಮಾಡಿ ಎಲ್ಲನೂ ತೋರಿಸಿದ್ದೀನಿ ವೀಡಿಯೋಲಿ ನೋಡಿ ನೀವು ಆಮೇಲೆ 2045 rupees ಆಗಿದೆ ಇಬ್ಬರಿಗೆ ಆಮೇಲೆ ಅಲ್ಲಿ ಗೇಮ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಹೇಳ್ತೀನಿ ನಾನು ಆಮೇಲೆ ಯಾವ ಥರ ಇರುತ್ತೆ ಎಷ್ಟು ಮನಿ ಅಂತ ಕೆಲವೊಂದು ಪೇ ಮಾಡಬೇಕು ಕೆಲವೊಂದು ಪೇ ಮಾಡೋದಿಲ್ಲ ನೋಡಿ ಇಲ್ಲಿ ವೆಂಟಿಲೇಷನಿಗೆ ಬಿಟ್ಟಿದ್ದಾರೆ ಇಲ್ಲಿ ಹೀಗೆ ಹೋಗೋದು ಚೆನ್ನಾಗಿದೆ ಒನ್ ಡೇಗೆ ಹೋಗಿ ಬರೋದಕ್ಕೆ ಒಳ್ಳೆ ಪ್ಲೇಸೇ ಸೊ ಇವಾಗ ಬಂದ್ವಿ ಇಲ್ಲಿ ನಮ್ಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಬ್ರೇಕ್ಫಾಸ್ಟಿಗೆ ಏನಂದರೆ ಬ್ರೇಕ್ಫಾಸ್ಟಿಗೆ ಆಗುವಾಗ ರೀಚ್ ಆಗಿದ್ವಿ ಅಲ್ಲಿ ಸೊ ಬ್ರೇಕ್ಫಾಸ್ಟಿಗೆ ಎಲ್ಲಿ ಹೋಗಬೇಕು ಅಂತ ಅಲ್ಲಿ ಕೇಳಿದಾಗ ಆ್ಯಂಫಿ ಥಿಯೇಟರ್ ಅಂತ ಇದೆ ಅದರೊಳಗಡೆ ಹೋಗಿ ಅಂತ ಹೇಳಿದರು ಅದೇ ಮೇಯ್ನ್ ಅಲ್ಲಿ ಇರೋದು ಅಲ್ಲೇ ಒಂಥರ ಏನಂತಾರೆ ನೀರು ಬೀಳೋದು ಇದರಲ್ಲಿ ಎಲ್ಲ ಅಲ್ಲೇ ಇರೋದು ಸೊ ನೋಡಿ ಹೀಗಿದೆ ಚೆನ್ನಾಗಿ ಮರ ಗ್ರೀನರಿ ಎಲ್ಲ ಬೆಳೆಸಿದ್ದಾರೆ ಕೂತ್ಕೊಳ್ಳೋಕೆ ಅಲ್ಲಲ್ಲಿ ಸೀಟ್ಸ್ ಇದೆ ಆ್ಯಂಡ್ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ಕ್ಲೀನ್ ಮಾಡ್ತಾ ಇದ್ದರು ನಾವು ಹೋದಾಗ ಬೇಗ ಹೋಗಿದ್ವಲ್ವಾ ಡೇ ಔಟ್ ಹೋಗಿದ್ದು ನಾವು ಸೊ ಕ್ಲೀನ್ ಮಾಡ್ತಾ ಇದ್ದರು ಇಲ್ಲೆಲ್ಲ ನೋಡಿ ಏನೇನು ಗೇಮ್ಸಿಗೆಲ್ಲ ಬೇಕಾಗಿರೋದೆಲ್ಲ ಇಲ್ಲಿದೆ ಇದು ಸೊ ನೋಡಿ ಹೀಗಿದೆ ಇದು ಇವಾಗ ನಾವು ಆ್ಯಂಫಿ ಥಿಯೇಟರ್ ಒಳಗಡೆ ಹೋಗ್ತಾ ಇರೋದು ಇಲ್ಲಿ ಇವಾಗ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒನ್ ಡೇ ಹೋಗ್ಬೋದು ಸೊ ಅಲ್ಲಲ್ಲಿ ನೋಡಿ ಡಸ್ಟ್ಬಿನ್ ನಾವು ಅಲ್ಲಲ್ಲಿ ಹಾಕೋದಕ್ಕೆ ಇಲ್ಲಿ ಡಸ್ಟ್ಬಿನ್ಗಳನ್ನೇ ಎಲ್ಲ ಇಟ್ಟಿದ್ದಾರೆ ಹಾಗೆ ಸೊ ಇದು ಆ್ಯಂಫಿ ಥಿಯೇಟ್ರ್ ಇದರೊಳಗಡೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟು ಲಂಚ್ ಇರುತ್ತೆ ಹಾಗೆ ಅಲ್ಲಿ ಒಂದು ಸೀನರಿ ಥರ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಇದು ಥೀಮೇ ಅದು ಗುಹಾಂತರ ಗುಹೆ ಇದ್ದು ಸೊ ಇಲ್ಲಿ ಹೀಗೆ ಹೋಗಿ ಎಂಟ್ರಿ ಕೊಡೋದು ಸೊ ಇಲ್ಲಿ ಒಂದು ಏನು ದೇವರದ್ದು ದೀಪ ಏನೋ ಹಚ್ಚಿ ಇಟ್ಟಿದ್ರು ಇಲ್ಲೇ ನಾನು ಅದು ಬರಬೇಕಾದ್ರೆ ತೋರಿಸ್ತೀನಿ ನಿಮಗೆ ಅದು ನಂಗೆ ತೋರ್ಸೋಕ್ಕಾಗಿಲ್ಲ ಈ ಕಡೆ ಸೊ ಹೀಗಿದೆ ನೋಡಿ ಒಳಗಡೆ ಈ ಥರ ಇದೆ ಫುಲ್ಲು ಗುಹೆ ಒಳಗಡೆ ಇದ್ದಂಗೆ ಇದೆ ಸೊ ಇವಾಗ ಮತ್ತೆ ನಾವು ನೋಡಿ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಸೊ ಇದು ನಾವು ಇಲ್ಲಿಗೆ ಹೋಗ್ತಾ ಇರೋದು ಅಂದರೆ ಫುಡ್ ಕೌಂಟರಿಗೆ ಹೋಗ್ತಾ ಇರೋದು ಬ್ರೇಕ್ಫಾಸ್ಟಿಗೆ ಅಂತ ಸೊ ಡೋರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಹೋದ್ವಿ ಸೊ ರೆಡಿ ಆಗ್ತಾ ಇತ್ತು ಸೊ ಅಲ್ಲಿವರೆಗೂ ನಾನು ನಿಮಗೆ ಅಲ್ಲಿ ಹಾಲಲ್ಲಿ ಏನೇನು ಇರುತ್ತೆ ಅದೆಲ್ಲ ತೋರಿಸ್ತೀನಿ ಬ್ರೇಕ್ಫಾಸ್ಟಲ್ಲಿ ಇದು ಡಿನ್ನರ್ ಹಾಲಲ್ಲಿ ನೋಡಿ ಹೀಗೆ ಅರೇಂಜ್ಮೆಂಟ್ ಮಾಡ್ತಾರೆ ಈ ಥರ ಅರೇಂಜ್ಮೆಂಟ್ಸ್ ಇದೆ ಅಲ್ಲಲ್ಲಿ ಒಂದೊಂದು ಸ್ಟ್ಯಾಚ್ಯೂಗಳು ನೋಡೋ ಥರ ಎಲ್ಲ ತುಂಬ ಚೆನ್ನಾಗಿ ನೋಡಿ ಅಲ್ಲೊಂದು ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡೆ ಪೊಂಗಲ್ಲು ಚಟ್ನಿ ಸಾಂಬಾರು ಎಲ್ಲ ಇತ್ತು ಆಮೇಲೆ ಬ್ರೆಡ್ಡು ಟೋಸ್ಟ್ ಇತ್ತು ಎಗ್ ತಿನ್ನೋರಿಗೆ ಎಗ್ ಎಲ್ಲ ಇತ್ತು ಸೊ ಹಾಗೆ ಇದು ನೋಡಿ ಇದು ಆ್ಯಂಫಿ ಥಿಯೇಟ್ರ್ ಒಳಗಡೆ ಇರೋದು ಈ ಥರ ಸೀನರಿ ಇದೆ ಒಂದು ಸ್ವಲ್ಪ ಫೋಟೋ ಎಲ್ಲ ಶೂಟ್ ಮಾಡಿಸ್ಕೊಂಡಿದ್ವಿ ನಾನು ಹಸ್ಬೆಂಡು ಸೊ ಹೀಗಿದೆ ಆಮೇಲೆ ನೀರು ಬೀಳಕ್ಕೆ ಸ್ಟಾರ್ಟ್ ಆಯಿತು ಕಾರಂಜಿ ಥರ ನೀರು ಬೀಳಕ್ಕೆ ಇದು ಮಾಡಿದರು ತುಂಬ ಚಳಿ ತಂಪು ತಂಪಿದೆ ನೋಡಿ ಅಲ್ಲಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ನೀರನ್ನು ಆ್ಯಂಡ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು A1 ಆಗಿತ್ತು ಅಂತ ಹೇಳ್ಬೋದು ಯಾವುದು ಜಾಸ್ತಿ ಖಾರ ಇರಲಿಲ್ಲ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ಹೇಳೋದಾದರೆ ಇನ್ನು ಲಂಚ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ರಿವ್ಯೂ
ನೋಡಿ ಇವಾಗ ಇದು ಈ ಥರ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋದಾಗ ಅಲ್ಲಿ ಲಂಚ್ ಕೂಪನ್ ಕೊಡ್ತಾರೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿಬಿಟ್ಟು ನಾವು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಪರ್ ಹೆಡ್ 1,150 ನಮ್ಮದೇನೋ ಒಂದು ಆಫರ್ ಇತ್ತು, ಸೊ ಅದಕ್ಕೆ ಇಬ್ಬರಿಗೆ ಸೇರಿ 2,045 ಆಯಿತು. ಇದು ಮತ್ತೆ ಫುಲ್ ಡೇ ನೋಡೋದೇನಿಲ್ಲ, ನನ್ನ ಪ್ರಕಾರ ಹಾಫ್ ಡೇ ಅಂದರೆ 3/4 ಅಂದರೆ ಫೋರ್ತ್ ಡೇ ಅಷ್ಟೇ, ಅಂದರೆ ಮುಕ್ಕಾಲು ದಿನ ಇದೆ ನೋಡೋದಕ್ಕೆ. ಇದು ಸ್ಪಾ ಸೆಂಟರ್ ಎಲ್ಲ ನೋಡಿ, ಇಲ್ಲಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ಗ್ರಾಸ್ಗಳು ಎಲ್ಲ ನೆಟ್ಟಿದ್ದಾರೆ, ಅಲ್ಲಲ್ಲಿ ಗುಹೆ ಅಂತ ಹೇಳೋದಕ್ಕೆ ಕಲ್ಲಲ್ಲಿ ಮಾಡಿರೋ ಥರ ಈ ಥರ ಚೆನ್ನಾಗಿ ಗಾರ್ಡನ್ಗಳಿದೆ. ಒನ್ ಡೇ ಚೆನ್ನಾಗಿ ಮಾಡ್ಬೋದು, ಒನ್ ಡೇ ಅಂದರೆ ಒಂದದೇ ಮುಕ್ಕಾಲು ದಿನ ಅಲ್ಲಿ ಸ್ಪೆಂಡ್ ಮಾಡ್ಬೋದು. ಹಾಗೆ ನಿಮಗೆ ಈವ್ನಿಂಗ್ ಎಲ್ಲ ನೈಟ್ ಸ್ಟೇ ಮಾಡ್ತೀರಾ ಅಂದರೆ ರೂಮ್ಸ್ ಎಲ್ಲ ಇರುತ್ತೆ. ಇದು ನಾವು ಅಲ್ಲಿ ಆ್ಯಂಫಿ ಥಿಯೇಟ್ರ್ ಒಳಗೆ ಹೋದ್ವಿ ಅಲ್ಲ, ಅದರದ್ದು ಎಲ್ಲೇ ಮೇಲ್ಗಡೆ ಬಂದಿರೋದು ಇವಾಗ ಈ ಥರ ಇದೆ ನೋಡಿ. ಸೊ ಹೀಗಿದೆ ಆ್ಯಂಫಿ ಥಿಯೇಟರ್, ಇದು ಮೇಲ್ಗಡೆ ಬಂದಿರೋದು. ಇಲ್ಲಿ ನೋಡಿ ಹಾರ್ಸ್ ರೈಡ್ ಬೇಕು ಅಂದರೆ ಮಾಡಿಸ್ತಾರೆ, ಹಾರ್ಸ್ ರೈಡಿಗೆಲ್ಲ ಪೇ ಮಾಡಬೇಕು ಅನಿಸುತ್ತೆ. ಆಮೇಲೆ ಕೇರಮ್ ಇದೆ, ಡಾರ್ಟ್ ಇದೆ ಇಲ್ಲಿ, ಇದೆಲ್ಲ ಫ್ರೀ ನೋಡಿ. ನಾವು ಡಾರ್ಟ್ ಆಡಿದ್ವಿ ಸ್ವಲ್ಪ, ಇದೆಲ್ಲ ಒಂದು ಸ್ವಲ್ಪ ಡಾರ್ಟಿಗೆ ನಾವು ಏನು ಪಿನ್ ಕೊಡ್ತಾರಲ್ಲ ಅದೆಲ್ಲ ಅಷ್ಟೊಂದು ಮೈಂಟೈನ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಬೇರೆಲ್ಲ ಚೆನ್ನಾಗಿತ್ತು, ನೀಟ್ನೆಸ್ ಎಲ್ಲ ಚೆನ್ನಾಗಿದೆ. ನಾನು ಅದು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು ಡಾರ್ಟ್ ಆಡೋದಕ್ಕೆ. ಹಸ್ಬೆಂಡ್ ಚೆನ್ನಾಗಿ ಆಡ್ತಾಯಿದ್ರು, ಅವರಿಗೆ ಅದು ಪ್ರಾಕ್ಟೀಸ್ ಇದೆ, ಸೊ ನನಗಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ಅವ್ರು ಚೆನ್ನಾಗಿ ಆಡ್ತಾಯಿದ್ರು. ಇದು ನೋಡಿ ಹಾರ್ಸ್ ರೈಡ್ ಬೇಕು ಅಂದರೆ ಮಾಡಿಸ್ತಾರೆ. ಈ ಥರ ಉಯ್ಯಾಲೆಗಳಿದೆ ಕುತ್ಕೊಂಡಿರೋದಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಸುಮ್ಮನೆ ಹಾಗೆ ನಾನು ನಡ್ಕೊಂಬರ್ಬೇಕಾದ್ರೆ ಅದು ಇದು ವೀಡಿಯೋಸ್ ಎಲ್ಲ ಹಸ್ಬೆಂಡ್ ವೀಡಿಯೋಸ್ ಮಾಡ್ತಾಯಿದ್ರು. ಸ್ವಲ್ಪ ತುಂಬ ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ, ಆ್ಯಕ್ಚುಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇಲ್ಲಿ ಇಷ್ಟೇ ಇರೋದು ಅಂದರೆ ಒನ್ ಡೇ ನಾವು ಲಾಂಗ್ 53 ಕಿಲೋಮೀಟರ್ಸ್ ಇರೋದ್ರಿಂದ ಹೋಗಿ ಬರೋದು ಅದೆಲ್ಲ ಆವಾಗ ಸರಿಯಾಗುತ್ತೆ ಒನ್ ಡೇಗೆ. ನೋಡಿ ಈ ಥರ ಗಿಡಗಳನ್ನೆಲ್ಲ ಬೆಳೆದಿದ್ದಾರೆ ಇಲ್ಲಿ. ಸೊ ಹೀಗಿದೆ, ಸೈಕಲ್ ರೈಡಿಂಗ್ ಇದೆ ಅದೆಲ್ಲ ಫ್ರೀ, ಕ್ವಾಡ್ ಬೈಕ್ ಇದೆ ಅದಕ್ಕೆ ಪೇ ಮಾಡಬೇಕಾಗತ್ತೆ. ಆಮೇಲೆ ನೋಡಿ ಈ ಥರ ಇಲ್ಲಿ ಎಲ್ಲ ಅಲ್ಲಲ್ಲಿ ಈ ಥರ ಇಟ್ಟಿದ್ದಾರೆ ಎಲ್ಲಾನು. ಇವಾಗ ಸುಮ್ಮನೆ ಅದರೊಳಗಡೆ ಹೋಗ್ತಾ ಇದ್ವಿ ನಾವು, ಕೆಲವೊಂದು ಗೇಮ್ಸ್ ಆಡಿದ್ದೀವಿ ನಾವು. ಆಮೇಲೆ ಈವ್ನಿಂಗ್ ಡ್ಯಾನ್ಸ್ ಫ್ಲೋರ್ ಎಲ್ಲ ಮಾಡ್ತಾರಂತೆ, ಇದು ಏನು ರೈನ್ ಡ್ಯಾನ್ಸ್ ಎಲ್ಲ ಇದೆ ಅಲ್ಲಿ, ಬೇಕು ಅಂದರೆ ಅದನ್ನು ಮಾಡ್ಕೋಬೋದು. ಅದು ನಾನು ವೀಡಿಯೋ ಎಲ್ಲ ಶೂಟ್ ಮಾಡಿಲ್ಲ ಅದರದ್ದು. ರೈನ್ ಡ್ಯಾನ್ಸ್ ತುಂಬ ಚೆನ್ನಾಗಿರುತ್ತಂತೆ ಈವ್ನಿಂಗ್ ಟೈಮಲ್ಲಿ ಹೋದರೆ, ಅಲ್ಲಿ ಇತ್ತು ಆ್ಯಕ್ಚುಲಿ, ನಾನು ಶೂಟ್ ಮಾಡಿಲ್ಲ ಅದೆಲ್ಲ. ಆಮೇಲೆ ಇವಾಗ ಸ್ವಿಮ್ಮಿಂಗ್ ಫೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಕೊರೋನಾ ಸ್ವಲ್ಪ ಜಾಸ್ತಿ ಇದೆ ಬೆಂಗಳೂರಲ್ಲಿ ಜಾಸ್ತಿ ಇದೆ, ಸೊ ಸ್ವಿಮ್ಮಿಂಗಿಗೆಲ್ಲ ನಾವು ಇಳ್ದಿಲ್ಲ ಅಲ್ಲಿ ಬೇಡ ಅಂತ. 5 ಫೀಟ್ ಇದಿದೆ ಆಳ ಇದೆಯಂತೆ ಅದರಲ್ಲಿ ಮೆನ್ಷನ್ ಮಾಡಿದರು. ಆ್ಯಂಡ್ ನಾವು ಬೇಗ ಅಲ್ಲಿ ಎಲ್ಲರೂ ಹೋಗೋ ಮೊದಲೇ ಹೋಗಿದ್ವಿ ಅಲ್ಲಿ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ. ಸೊ ಅಲ್ಲೇ ಏನಂತಾರೆ ಹೀಗಿದೆ ನೋಡಿ, 5 ಅಡಿ ಆಳ ಇದೆ ಅಂತ ಹೇಳಿ ಅಲ್ಲಿ ಹಾಕಿದ್ದಾರೆ, ಅಷ್ಟು ಇದೆ ಕೂಡ ಅಲ್ಲಿ. ಸೊ ಕೊರೋನಾ ಟೈಮ್ ಆಗಿದ್ದರಿಂದ ಅಷ್ಟು ಸೇಫ್ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ನಾವು ಅದೇ ಸ್ವಿಮ್ಮಿಂಗ್ ಪೂಲಲ್ಲಿ ಏನು ಇಳಿದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ್ಯಂಫಿ ಥಿಯೇಟ್ರ್ ಒಳಗಡೆ, ತುಂಬ ಅಲ್ಲೇ ಇರೋದು ಡ್ಯಾನ್ಸ್ ಫ್ಲೋರಲ್ಲಿ. ಅಲ್ಲೇ ಅವರು 1 ಅವರ್ ಆಫ್ಟರ್ನೂನು ಪ್ರಿಪೇರ್ ಮಾಡ್ತಾರೆ, ಅಲ್ಲೇ ಇದು ಮಾಡೋದು. ಇಲ್ಲಿ ನೋಡಿ, ಇದರಿಂದ ನೀರು ಬೀಳಿಸ್ತಾರೆ ಇಲ್ಲಿ. ಇಲ್ಲಿ ಇದು ಡ್ಯಾನ್ಸ್ ಫ್ಲೋರ್ ಹೀಗಿರುತ್ತೆ ಒಳಗಡೆ ಎಲ್ಲ. ಸೊ ಹೀಗೆ ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊಬೋದು. ಇದು ನಾನು ಅವಾಗ ತೋರಿಸಿದೆ ಅಲ್ವಾ ಗಾರ್ಡನ್, ಅಲ್ಲೇ ಇದು. ಸೊ ಇದು ಒಂದು ಹೀಗೆ ಚೆನ್ನಾಗಿದೆ. ಎಂಡ್ವರೆಗೂ ನೋಡಿ, ಇನ್ನೊಂದಷ್ಟು ಡೀಟೇಲ್ಸ್ನ ನಾನು ಕೊಡ್ತೀನಿ ಎಂಡ್ವರೆಗೂ ನೋಡಿ ವೀಡಿಯೋ ಫುಲ್ಲು. ಕೆಲವೊಂದು ಗೇಮ್ಸ್ ಎಲ್ಲ ಫ್ರೀ ಇದೆ. ಆಮೇಲೆ ನಾವು ಹೋಗಿದ್ದಾಗ ಅಲ್ಲಿ ಯಾವುದೋ ಕಾರ್ಪೊರೇಟ್ ಕಂಪ್ನಿಯವರು ಬಂದಿದ್ದರು, ಅವರು ಟೂರ್ನಮೆಂಟ್ ಇತ್ತು ಅನಿಸುತ್ತೆ, ಕ್ರಿಕೆಟ್ ಆಡ್ತಾ ಇದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದರ ವೀಡಿಯೋ ತೆಗೆದಿದ್ದೆ, ಹಾಕಿದ್ದೀನೋ ಇಲ್ವೋ ಅಂತ ಅಷ್ಟಾಗಿ ನನಗೆ ಇದಿಲ್ಲ. ಹಾಕಿದರೆ ನಾನು ನೋಡೋಣ ನೆಕ್ಸ್ಟು, ಹಾಕಿರ್ತೀನಿ ನೆಕ್ಸ್ಟು ನಾನು. ಸೊ ಹೀಗೆ ಗ್ರೀನರೀಸ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಡ್ಯಾನ್ಸ್ ಫ್ಲೋರ್ ಇರುತ್ತೆ, ಆಮೇಲೆ ಈವ್ನಿಂಗ್ ಹೈ ಟೀ ಅಂತ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ನಾವು ಅಷ್ಟೇ ತೊಗೊಂಡಿರೋದು, ನಾವು ಮತ್ತೆ ನೈಟ್ ಡಿನ್ನರ್ಗೆಲ್ಲ ಇರಲಿಲ್ಲ. ರೂಮ್ ತೊಗೊಂಡು ರೂಮ್ಸ್ ಇದೆ ಉಳ್ಕೊಳ್ಳೋದಾದರೆ, ರೂಮ್ಸಿಗೆ 5,000 ಎಲ್ಲ ಏನೋ ಹೇಳ್ತಾರಂತೆ, ನಾವು ಉಳ್ಕೊಂಡಿಲ್ಲ ಯಾಕಂದರೆ ವರ್ತಲ್ಲ ಅಂತ ಅನ್ನಿಸ್ತು.
ವರ್ತಲ್ಲ ಅಂತ ಅನಿಸ್ತು, ಯಾಕಂದರೆ ಅಲ್ಲಿ ಆಮೇಲೆ ನೋಡೋದಕ್ಕೆ ಏನೂ ಇಲ್ಲ, ಇದು ಅಲ್ಲಿ ರೂಮ್ ತಗೊಂಡವರಿಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಅನ್ಸುತ್ತೆ, ಕೆಳಗಡೆ ಇತ್ತು ಹಾಗೆ. ಒನ್ ಡೇಗೆ ಅಷ್ಟೇ ಇದು, ಅಲ್ಲಿ ರಾತ್ರಿ ಉಳ್ಕೊಳ್ಳೋದಷ್ಟೊಂದು ವರ್ತ್ ಅಂತ ಅನಿಸಿಲ್ಲ ನನಗೆ. ಸೊ ಹಾಗೆ ನಾವು ಡೇ ಔಟಿಗಷ್ಟೇ ಹೋಗಿದ್ವಿ. ಮೊದಲೇ ಎಲ್ಲ ರಿವ್ಯೂಸ್ ನೋಡ್ಕೊಂಡು ಹೋಗ್ತೀವಿ ನಾವು ಯಾವುದೇ ಪ್ಲೇಸ್ಗೆ ಹೋಗೋದಿದ್ರೂ. ಸೊ ಹಾಗೆ ಇವಾಗ ಇಲ್ಲಿ ಸುತ್ತಾಡ್ತಾ ಇದ್ವಿ. ಅಲ್ಲೇ ಗ್ರೀನರೀಸ್ ಎಲ್ಲ ತುಂಬ ಇತ್ತು, ತುಂಬ ಚೆನ್ನಾಗಿದೆ. ಒನ್ ಡೇಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ನೋಡಿ. ಆಮೇಲೆ ನಿಮಗೆ ಏನಾದರೂ ಅದೇ ಆಫರ್ಸ್ ಇದ್ದರೆ ಇದಾಗತ್ತೆ, ಇಲ್ಲಾಂದರೆ ಅದು ವಿದೌಟ್ ಬ್ರೇಕ್ಫಾಸ್ಟ್ ಅಂತಲೂ ತೊಗೋಬೋದು. ವಿದೌಟ್ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ತೊಗೊಳ್ಳದೆ ಬರೀ ಲಂಚು, ಹೈ ಟೀ, ಸ್ನ್ಯಾಕ್ಸ್ ಆ ಥರ ಅದೆಲ್ಲ ನಮ್ಮದು. ಏನು ಪೇ ಮಾಡಬೇಕಾದ್ರೆ ಆಪ್ಷನ್ ಕೇಳುತ್ತೆ, ಅದರಲ್ಲೇ ನಾವು ಸೆಲೆಕ್ಟ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಅಮೌಂಟ್ ಪೇ ಮಾಡೋದು ನಾವು. ಆಮೇಲೆ ಗೇಮ್ಸ್ಗಳಿಗೆಲ್ಲ ಅಲ್ಲಿ ಆನ್ ಸ್ಪಾಟ್. ಇದು ನೋಡಿ, ಇದು ಇದು ಕಸ್ಟರ್ಡ್ ಆ್ಯಪಲ್ ಮರಗಳೆಲ್ಲ ಬೆಳೆದಿದ್ದಾರೆ ನೋಡಿ. ಇಲ್ಲಿ ಕಸ್ಟರ್ಡ್ ಆ್ಯಪಲ್ ಇದೆ ನೋಡಿ, ಇಲ್ಲಿದೆ, ತುಂಬ ಚೆನ್ನಾಗಿದೆ, ಬೆಳೆದಿದ್ದಾರೆ ಇಲ್ಲಿ. ತುಂಬ ಕಡೆ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಕಸ್ಟರ್ಡ್ ಆ್ಯಪಲ್ ಇದ್ದ ಗಿಡ ನೋಡಿ ತುಂಬ ಇದೆ. ಆ್ಯಕ್ಚುಲಿ ನಾನು ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ, ತುಂಬ ಚೆನ್ನಾಗಿದೆ ಗಿಡಗಳನ್ನು. ಇಲ್ಲಿ ನೋಡಿ, ಹಾರ್ಸ್ನ ಇಲ್ಲಿ ಅದಕ್ಕೇನೋ ತಿನ್ನೋದಕ್ಕೆಲ್ಲ ಹಾಕಿ ನೋಡಿ. ಕ್ರಿಕೆಟ್ ಟೂರ್ನಮೆಂಟ್ ಆಗ್ತಾ ಇದೆ ನೋಡಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಕ್ಲಿಪ್ಸ್ ತೊಗೊಂಡಿದ್ದೆ ಅಂತ. ಸೊ ಮಿಸ್ ಆಗಿರಲಿಲ್ಲ, ಇಲ್ಲೇ ಇದೆ. ಸೊ ಯಾವುದೋ ಕಾರ್ಪೊರೇಟ್ ಕಂಪ್ನಿಯವರು ಅಲ್ಲಿ ಟೂರ್ನಮೆಂಟ್ ಇಟ್ಕೊಂಡಿದ್ರು ಕ್ರಿಕೆಟ್ ಇದ್ದು. ಸೊ ಆಡ್ತಾ ಇದ್ದರು, ಸ್ವಲ್ಪ ಹೊತ್ತು ಅದನ್ನ ನೋಡ್ತಾ ಇದ್ವಿ. ಸೊ ಚೆನ್ನಾಗಿರ್ತಿತ್ತು, ಚೆನ್ನಾಗಿತ್ತು. ಒನ್ ಡೇಗೆ ಒಂಥರ ಚೆನ್ನಾಗಿತ್ತು. ಆ ದಿನ ಎಲ್ಲ ದಿನ ಇರಲ್ಲ ಇದೆಲ್ಲ ನೋಡೋದಕ್ಕೆ. ಒಂದಷ್ಟು ಫೋಟೋ ಶೂಟ್ಸ್ ಮಾಡಿಕೊಂಡ್ವಿ. ಇದು ಆ್ಯಂಫಿ ಥಿಯೇಟರ್, ಆ್ಯಂಫಿ ಥಿಯೇಟರ್ ಇದು ಹೊರಗಡೆ ಒಂದು ಇದು ತೊಗೊಂಡಿದ್ದು, ಕ್ಲಿಪ್ಸ್ ತೊಗೊಂಡೆ ನಾನು. ಆ್ಯಂಫಿ ಥಿಯೇಟರ್ ಒಳಗಡೆ ಮತ್ತೆ ಹೋಗ್ತಾ ಇದ್ದೀವಿ. ಲಂಚ್ ಮಾಡಬೇಕಲ್ವ, ಲಂಚು ಅಲ್ಲೇ ಪ್ರೊವೈಡ್. ನಾನು ಲಂಚ್ವರೆಗಷ್ಟೇ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಮತ್ತೆ ಮಿಕ್ಕಿದ್ದು ಮಾಡಿಲ್ಲ. ಯಾಕಂದರೆ ಹೋದಾಗ ಎಂಜಾಯ್ ಮಾಡಬೇಕಲ್ವಾ, ಎಲ್ಲನೂ ಕ್ಯಾಪ್ಚರ್ ಮಾಡ್ತಾ ಕೂತ್ರೆ ಅಂದರೆ ಇದಾಗತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಹೀಗಿದೆ, ಇಲ್ಲಿ ಬರ್ಬೋದು, ಈ ಥರ ವಾಕ್ ಮಾಡ್ಕೊಂಡು ಬರ್ಬೋದು. ಸೊ ಹೀಗಿದೆ ಇದು ಆ್ಯಕ್ಚುಲಿ, ಹೀಗೆ ಒಳಗಡೆ. ಸೊ ನೆಕ್ಸ್ಟ್ ಲಂಚ್ ಮಾಡಿಕೊಂಡು ಇವಾಗ ಮತ್ತೆ ಲಂಚಿಗೆ ಕೌಂಟರಿಗೆ. ಅಲ್ಲಿ ನೋಡಿ, ಮಂಚೂರಿ ಇದೆಲ್ಲನೂ ಇತ್ತು. ಎಂಡ್ಗೆ ಐಸ್ ಕ್ರೀಮ್ ಇತ್ತು, ರೋಟಿ, ನಾನ್, ಆಮೇಲೆ ಏನು ಮಟರ್ ಪಲಾವು, ತುಂಬ ಐಟಮ್ಸ್ ಇತ್ತು. ಇವಾಗ ನಾವು ಲಂಚ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಅದಾಗಿ ಇದು ಆಮೇಲೆ ನಾವು ಹೊರಗಡೆ ಹೋಗ್ತಾ ಇರೋದಿದು ಸಂಜೆ ಹೊತ್ತಿಗೆ, ಈವ್ನಿಂಗು ಹೊರಗಡೆ ಹೋಗ್ತಾ ಇರೋದಿದು. ಸೊ ಆಮೇಲೆ ನಾನು ಊಟ ಆದಮೇಲೆ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಯಾವುದೂ ಏನೂ. ಊಟಕ್ಕೆ ಐಟಮ್ ತುಂಬ ಇತ್ತು, ಅನ್ನ ಸಾರು, ಆಮೇಲೆ ಮಟರ್ ಪಲಾವು, ಪಾಲಕ್ ಪನ್ನೀರು, ಆಮೇಲೆ ಐಸ್ ಕ್ರೀಮ್ ಇತ್ತು. ಎಂಡ್ಗೆ ಡೆಸರ್ಟ್ಸ್ ಅಂತ ತುಂಬ ಐಟಮ್ಸ್ ಇತ್ತು ನನಗೆ. ಅಷ್ಟೇ ನಾನು ತಿಂದಿದ್ದಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫೋಟೋ. ತುಂಬ ಐಟಮ್ಸ್ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಲಂಚ್ ನನಗೆ ಸ್ವಲ್ಪ ಖಾರ ಅನ್ನಿಸ್ತು. ಮಂಚೂರಿ, ಬೇಬಿಕಾರ್ನ್ ಮಂಚೂರಿ ಕೊಟ್ಟಿದ್ರು, ಸಿಕ್ಕಾಪಟ್ಟೆ ಖಾರ ಇತ್ತು. ಅಂದರೆ ಒಂಥರ ಬಾಯಿಯೆಲ್ಲ ಉರ್ಕೊಳ್ಳೋ ಅಷ್ಟು ಖಾರ ಇತ್ತು. ಮಿಕ್ಕಿದ್ದೆಲ್ಲ ಪರವಾಗಿಲ್ಲ, ಚೆನ್ನಾಗೇ ಇತ್ತು ಹೇಳಬೇಕು ಅಂದರೆ. ರೋಟಿ ಬೇರೆ, ನಾನ್ ಬೇರೆ, ಎರಡೂ ಐಟಮ್ ಇಟ್ಟಿದ್ದರು. ಆಮೇಲೆ ಅನ್ನ ಸಾಂಬಾರು ಎಲ್ಲನೂ ಇಟ್ಟಿದ್ದರು. ಆಮೇಲೆ ಅಲ್ಲಿ ಎಲ್ಲರೂ ಯಾರಂತಾರೆ, ಎಂಪ್ಲಾಯೀಸ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಮ್ಮನ್ನು. ಐಸ್ ಕ್ರೀಮ್ ಎಲ್ಲ ಅಲ್ಲಿ ಅಂದರೆ ಬಫೆಟ್ ಲಂಚ್ ಅಲ್ವ, ಸೊ ನಮ್ಗೆ ಹಾಕ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅವರೆಲ್ಲ ಬಂದು ಸರ್ವ್ ಮಾಡ್ತಾರೆ ಅಲ್ಲಿ. ಹಾಕ್ಕೊಳ್ಳೋಕ್ಕಾಗಿಲ್ಲ, ಕಷ್ಟ ಆಯಿತು ಅಂದರೆ, ಅಥವಾ ಏನಾದರೂ ಹೆಲ್ಪ್ ಬೇಕು ಅಂದರೆ ಅಲ್ಲಿ ಕೇಳಿದರೆ ಎಂಪ್ಲಾಯೀಸ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಸೊ ಇವಾಗ ನಾನು ಮತ್ತೆ ಅದೇ ಗುಹೆ ಒಳಗಡೆ ಒಂದು ಸ್ವಲ್ಪ ದೂರ ಹೊರಗಡೆ ಬರಬೇಕು ಅಂದರೆ ಬರಬೇಕು. ಸೊ ಅದಕ್ಕೆ ಒನ್ ಡೇಗೆ ಬೆಂಗಳೂರಿಂದ ಹೋಗೋರು, ನಮ್ಮನೆಯಿಂದ ಒಂದು 53 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗೆ ಇವಾಗ ಹೊರಗಡೆ ಬಂದ್ವಿ, ಹೊರಗಡೆ ಎದುರುಗಡೆ ಹಿಂಗಿದೆ. ಸೊ ಮಳೆ ಬರ್ತಾ ಇತ್ತು ಸಂಜೆ ಹೊತ್ತಿಗೆ ತುಂಬ. ಸೊ ಹಾಗೆ ಹೊರಟ್ವಿ ನಾವು. ಸೊ ಎಂಡ್ವರೆಗೂ ನೋಡಿ ವ್ಲಾಗ್ನ. ಸೊ ನಾವಿವಾಗ ಹೊರಟ್ವಿ ಗುಹಾಂತರದಿಂದ. ರೆಸಾರ್ಟ್ ಚೆನ್ನಾಗಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ನಾವು ಲಂಚ್ ಪ್ರಿಫರ್ ಮಾಡಿದ್ವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೂಪರ್ ಆಗಿತ್ತು, A1 ಅಂತ ಹೇಳ್ಬೋದು. ಲಂಚ್ ಓಕೆ ಓಕೆ, ಪರವಾಗಿಲ್ಲ. ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ, ಡಾರ್ಟ್ ಗೇಮ್ಸ್ ಇದೆ, ಕೇರಮ್ಸ್, ಇಂಡೋರ್ ಔಟ್ಡೋರ್ ಗೇಮ್. ನಾವು ಬಂದಾಗ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಒಂದು ಯಾವುದೋ ಕಾರ್ಪೊರೇಟ್ ಇದು ಏನಂತಾರೆ, ಕಾರ್ಪೊರೇಟ್ ಅವರು ಯಾರೋ ಆಫೀಸ್ ಕಂಪನಿಯವ್ರು ಬಂದಿದ್ದರು, ಅವ್ರು ಆಡ್ತಾ ಇದ್ದರು. ಸೊ ಅಂದರೆ ಟೂರ್ನಮೆಂಟ್ ಥರನೇ ಮಾಡಿಕೊಂಡು, ಅಂದರೆ ಇದೆಲ್ಲ ಏನಂತಾರೆ, ಏನದು ಹೇಳಿ,
ಕಾರ್ಪೊರೇಟ್ ಅವ್ರಿಗೆ ಅಲ್ಲಲ್ಲ ಇದು ಇದು ಶೀಲ್ಡ್ ಎಲ್ಲ ಇಟ್ಟಿದ್ರು ಆ್ಯಕ್ಚುಲಿ ಸೊ ಮಾಡ್ತಾ ಇದ್ರು ಅಂತ ಆಡ್ತಾ ಇದ್ರು ನೋಡ್ತಾ ಇದ್ವಿ ಸ್ವಲ್ಪ ಹೊತ್ತು ಸೊ ಹಾಗೆ ಮತ್ತೆ ಬೇರೇನೂ ಅಷ್ಟ ಬೇರೆ ಏನು ಗೇಮ್ಸ್ ಇತ್ತು ಕ್ವಾಡ್ ಬೈಕ್ ಇತ್ತು ಸೈಕ್ಲಿಂಗ್ ಮಾಡ್ಬೋದಿತ್ತು ಹಾಗೆ ಕೆಲವೊಂದು ಪೇ ಅಲ್ಲಿ ಸ್ಪಾಟ್ ಅಲ್ಲಿ ಪೇ ಮಾಡಬೇಕಾಗಿತ್ತು ಇನ್ನೊಂದು ಕೆಲವು ನಾವು ಮೊದಲೇ ಬಿಲ್ಲಲ್ಲಿ ಪೇ ಮಾಡಿರ್ತೀವಿ ಹಾಗೆ ಒಂದೊಂದು ನೈಟ್ ಡಿನ್ನರ್ ಇದೆ ಹೈ ಟೀ ಅಂತ ಈವ್ನಿಂಗ್ ಇದೆ ಇದು ಡ್ಯಾನ್ಸ್ ಫ್ಲೋರ್ ಇರುತ್ತೆ ಲೈಕ್ 3:45 ಇಂದ 4:45 ತನಕನೂ ಒಂದು ರೈನ್ ಡ್ಯಾನ್ಸ್ ಇರುತ್ತೆ ಸೊ ಹಾಗೆ ತುಂಬ ಗೇಮ್ಸ್ ಎಲ್ಲ ಇದೆ ಒನ್ ಡೇ ಟ್ರಿಪ್ಪಿಗೆ ಬೆಂಗಳೂರಲ್ಲಿ ಹೋಗ್ಬೋದು ಒಂದ್ಸಲ ನೋಡ್ಕೊಂಬರ್ಬೋದು ತುಂಬ ಚೆನ್ನಾಗಿದೆ ಅದೇ ಗುಹಾಂತರ ಗುಹೆ ಅದು ತೀಮೆ ಇರೋ ಥರ ಹಾಗೆ ಇದೆ ಅದು ಹೋಗೋದೇ ಹಾಗೆ ಆ್ಯಂಫಿ ಥಿಯೇಟ್ರ್ ಒಳಗೆ ಅಲ್ಲೇ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಎಲ್ಲ ಇರೋದು ಸೊ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲ ಇದನ್ನು ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಕ್ಲಿಪ್ಸ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್.